ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಶೀಘ್ರವೇ ವಿಧಾನಸಭಾ ಚುನಾವಣೆ ಬರಲಿದ್ದು ಇದೇ ನಡುವೆ ಟ್ವಿಟರ್ ಸಮೀಕ್ಷೆಯಲ್ಲಿ ಒಂದು ಅಚ್ಚರಿ ಫಲಿತಾಂಶ ಬಂದಿದೆ ಹೌದು ಮುಂದಿನ ಸಿ ಎಂ ಯಾರಾಗಬೇಕು ಎಂಬ ಒಂದು ಸಮೀಕ್ಷೆಯಲ್ಲಿ ಅಚ್ಚರಿಯ ಮಾಹಿತಿ ಬಂದಿದ್ದು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಆಗ್ತಾ ಇದ್ದರೆ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹೌದು ಸ್ನೇಹಿತರೆ ವಿಧಾನಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದ್ದು ಅನೇಕ ಸಂಘಟನೆಗಳು ಸಮೀಕ್ಷೆಗಳನ್ನು ಕೂಡ ಶುರು ಮಾಡಿವೆ ಒಂದೆಡೆಯಲ್ಲಿ ಯಾವ ಪಕ್ಷಾಧಿಕಾರಕ್ಕೆ ಬರಲಿದೆ ಎಂಬ ಸಮೀಕ್ಷೆ ನಡೆದರೆ ಮತ್ತೊಂದೆಡೆಯಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರು ಎಂಬ ಒಂದು ಸಮೀಕ್ಷೆ ಈಗ ನಡೆಯುತ್ತಿದೆ ಇದೇ ಕುರಿತಂತೆ ಮುಂದಿನ ಸಿಎಂ ಯಾರು ಎಂಬ ಬಗ್ಗೆ ಟ್ವೀಟರ್ ಕೂಡ ಸಮೀಕ್ಷೆ ನಡೆಸಲಾಗಿದ್ದು ಫಲಿತಾಂಶ ಅಚ್ಚರಿಯಾಗಿದೆ ಹೌದು ಈ ತಿಂಗಳ ಆರಂಭದಲ್ಲಿನೇ ನಡೆಸಲಾಗಿರುವ ಒಂದು ಟ್ವಿಟರ್ ಸಮೀಕ್ಷೆಯಲ್ಲಿ ರಾಜ್ಯದ ಮತದಾರರು ಪ್ರತಿಪಕ್ಷದ ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಎಂದು ಹಲವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಮೈಕ್ರೋ ಬ್ಲಾಗಿಂಗ್ ಸೈಟ್ ಎಂಬ ಒಂದು ಟ್ವೀಟರ್ ನಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಅನುಯಾಯಿಗಳನ್ನು ಹೊಂದಿರುವಂತಹ ಪಿಎಲ್ಇ ಕರ್ನಾಟಕ ಎಂಬ ಟ್ವಿಟರ್ ಗುಂಪು ನೆಟ್ಟಿಗರಿಂದ ಒಂದು ಸಮೀಕ್ಷೆ ನಡೆಸಿತ್ತು ಫೆಬ್ರವರಿ ಮೂರರಂದು ಸಮೀಕ್ಷೆ ಫಲಿತಾಂಶವನ್ನು ಹಂಚಿಕೊಳ್ಳಲಾಗಿದ್ದು ಎರಡು ಸಾವಿರಕ್ಕೂ ಹೆಚ್ಚು ಜನರು ಮತವನ್ನ ಚಲಾಯಿಸಿದ್ದಾರೆ ಇದರಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ರವಿಕೃಷ್ಣ ರೆಡ್ಡಿ ಅವರಿಗೆ ಇಪ್ಪತ್ತಾರು ಪಾಯಿಂಟ್ ಐದರಷ್ಟು ಮಂದಿ ಓಟ್ ಹಾಕಿದರೆ ಪ್ರಾದೇಶಿಕ ಪಕ್ಷ ಆದಂತ ಜೆಡಿಎಸ್ ನಿಂದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಶೇಕಡಾ ಇಪ್ಪತ್ತೊಂಬತ್ತು ಪಾಯಿಂಟ್ ಐದರಷ್ಟು ಮಂದಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇನ್ನು ಕಾಂಗ್ರೆಸ್ ಪಕ್ಷದಿಂದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಶೇಕಡ ಶೇಕಡಾ ಮೂವತ್ತೈದು ಪಾಯಿಂಟ್ ನಾಲ್ಕರಷ್ಟು ಮಂದಿ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇನ್ನು ಬಿಜೆಪಿಯಿಂದ ಬಸವರಾಜ ಬೊಮ್ಮೆಯವರಿಗೆ ಕೇವಲ ಶೇಕಡ ಎಂಟು ಪಾಯಿಂಟ್ ಆರರಷ್ಟು ಮಂದಿ ಮಾತ್ರ ಮತವನ್ನ ಚಲಾಯಿಸಿದ್ದಾರೆ ಇದರ ಮೂಲಕ ಸಿದ್ದರಾಮಯ್ಯ ಅವರನ್ನೇ ಹೆಚ್ಚಿನ ಜನ ಆಯ್ಕೆ ಮಾಡಿದ್ದು ಸಿಎಂ ಬಸವರಾಜ ಬೊಮ್ಮಾಯಿ ಅತಿ ಕಡಿಮೆ ಮತ ಪಡೆದಿದ್ದಾರೆ ಸ್ನೇಹಿತರೆ ನೀವು ಸ್ಕ್ರೀನ್ ನೋಡ್ತಿರಬಹುದು ಇದು ಪಿ ಕರ್ನಾಟಕ ಮಾಡಿದ ಒಂದು ಟ್ವೀಟ್ ಆಗಿದೆ ಈ ಒಂದು ಟ್ವೀಟ್ ನಲ್ಲಿ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಎಂದು ಹೇಳುವುದರ ಮೂಲಕ ಕೆಆರ್ ಎಸ್ ಪಾರ್ಟಿ ಜನತಾದಳ ಐಎನ್ಸಿ ಕರ್ನಾಟಕ ಮತ್ತು ಬಿಜೆಪಿ ಕರ್ನಾಟಕವನ್ನ ಹ್ಯಾಶ್ ಟ್ಯಾಗ್ ಮಾಡಿಸಿ ಒಂದು ಮತ ಚಲಾವಣೆ ಮಾಡಲಾಗಿತ್ತು ಇದರಲ್ಲಿ ಸಿದ್ದರಾಮಯ್ಯವರಿಗೆ ಅತಿ ಹೆಚ್ಚು ಅಂಕ ಬಂದಿರುವುದು ನೋಡಬಹುದಾಗಿದೆ ಅಂದ ಹಾಗೆ ರಾಜ್ಯದಲ್ಲಿ ಮೇ ತಿಂಗಳಿನಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದ್ದು ಎಲ್ಲ ಪ್ರಮುಖ ಪಕ್ಷಗಳು ಈಗ ಪ್ರಚಾರ ಕಾರ್ಯಕ್ರಮ ಮತ್ತು ಅಭಿಯಾನಗಳನ್ನು ಕೂಡ ನಡೆಸುತ್ತಿವೆ ಚುನಾವಣೆಯ ನಿಖರವಾದ ದಿನಾಂಕ ಇನ್ನೂ ಕೂಡ ಆಯೋಗ ಘೋಷಣೆ ಮಾಡಿಲ್ಲ ಅಂದ ಹಾಗೆ ನಿಮ್ಮ ಪ್ರಕಾರ ಯಾರು ಮುಖ್ಯಮಂತ್ರಿ ಆಗಬೇಕು ಮುಂದಿನ ಬಾರಿ ಎಂಬುದನ್ನು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ದಯವಿಟ್ಟು ನಿಮ್ಮ ಕಮೆಂಟ್ ಮಾಡ್ತಾ ವಿಡಿಯೋಗೆ ಒಂದು ಲೈಕ್ ಮಾಡಿ